ಕೊರೋನಾ ಕಂಟ್ರೋಲ್ ಗೆ ಲಾಕ್ ಡೌನ್ ಒಂದೇ ಪರಿಹಾರ ಅಲ್ಲ ಜೀವ ಉಳಿಸೋದೇ ಸರ್ಕಾರದ ಮೊದಲ ಕರ್ತವ್ಯ ಕೊರೋನಾ ಕಂಟ್ರೋಲ್ ಗೆ ಲಾಕ್ ಡೌನ್ ಒಂದೇ ಪರಿಹಾರವಲ್ಲ ಜೀವ ಉಳಿಸೋದೇ ಸರ್ಕಾರದ ಮೊದಲ ಕರ್ತವ್ಯ ಅಂತ ಹೇಳ್ತಾರೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಲಾಕ್ ಡೌನ್ ಒಂದೇ ಪರಿಹಾರ ಅಲ್ಲ ಇಂದಿನ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಟಫ್ ರೂಲ್ಸ್ ಜಾರಿಗೆ ತರ್ತೀವಿ ಬೆಂಗಳೂರಿಗೆ ಸೀಮಿತವಾದ ನಿರ್ಧಾರ ಕೈಗೊಳ್ಳಬಹುದು ಸರ್ವಪಕ್ಷ ಸಭೆಯ ಬಳಿಕ ರಾಜ್ಯದಾದ್ಯಂತ ಟಫ್ ರೂಲ್ಸ್ ಜಾರಿಯ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಆರೋಗ್ಯ ಸಚಿವರು ಲಾಕ್ ಡೌನ್ ಅನ್ನೋದು ಬಹಳ ಅದಕ್ಕೆ ಬಹಳ ಪ್ರಚಾರ ಆಗ್ತಾ ಇದೆ ನಾನು ಹೇಳುವಂತದ್ದು ಕ್ರಮಗಳು ಯಾವ ಬಿಗಿಯಾದಂತ ಕ್ರಮಗಳನ್ನು ತೆಗೆದುಕೊಂಡ್ರೆ ನಾವು ನಿಯಂತ್ರಣ ಮಾಡಬಹುದು ಅನ್ನೋದು ನಮ್ಮ ಮುಂದೆ ಇರುವಂತ ಪ್ರಶ್ನೆ ಲಾಕ್ ಡೌನ್ ಒಂದೇ ಪರಿಹಾರ ಅಲ್ಲ ಆದರೆ ಬಿಗಿಯಾದಂತ ಕ್ರಮಗಳು ಯಾವ ಯಾವ ಮಾಡಬೇಕು ಅನ್ನೋದರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕಾಗುತ್ತದೆ ಯಾಕೆಂದ್ರೆ ಬಹಳ ಜನರು ಇವತ್ತು ಜನಜೀವನದ ಬಗ್ಗೆ ಮಾತ್ರ ವಿಚಾರ ಮಾಡ್ತಾ ಇದ್ದಾರೆ ಇವತ್ತು ಬಹಳ ಜೀವಗಳು ಹಾರಿ ಹೋಗ್ತಾ ಇದೆ ಮೊದಲು ಜೀವ ಉಳಿಸುವಂತದ್ದು ಮೊದಲನೇ ಕರ್ತವ್ಯ ಸರ್ಕಾರದ ಅದಾದ ಮೇಲೆ ಜೀವನವನ್ನು ಉಳಿಸುವಂತದ್ದು ಹಾಗಾಗಿ ಯಾವ ರೀತಿ ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ ಇವತ್ತು ನಾಳೆ ಮತ್ತು ವಿರೋಧ ಪಕ್ಷಗಳ ನಾಯಕರುಗಳ ಜೊತೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಅನ್ನು ಇಟ್ಟಿದ್ದಾರೆ ಅವರ ಜೊತೆ ಕೂಡ ಮಾತನಾಡಿ ಬೆಂಗಳೂರಿನಲ್ಲಿ ಮತ್ತು ಇತರ ಭಾಗಗಳು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಸ್ಪಷ್ಟವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ ನೋಡೋಣ ಈಗಲೇ ಹೇಗೆ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ವಿಡಿಯೋ ಸಂವಾದದಲ್ಲಿ ಇರೋದ್ರಿಂದ ಬಹುಶಃ ಬೆಂಗಳೂರಿಗೆ ಸೀಮಿತವಾಗಿ ತೆಗೆದುಕೊಳ್ಬೋದು ಅಥವಾ ನಾಳೆ ವಿರೋಧ ಪಕ್ಷಗಳು ಪ್ರಮುಖ ವಿರೋಧ ಪಕ್ಷಗಳ ನಾಯಕರುಗಳ ಜೊತೆ ಆದಂಥ ಸಭೆಯಲ್ಲಿ ಆ ಸಭೆಯಲ್ಲಿ ಆದಮೇಲೆ ಎರಡರನ್ನು ಕೂಡ ತಾಳೆ ಹಾಕಿ ಎಲ್ಲವನ್ನೂ ಸಮಗ್ರವಾಗಿ ಚರ್ಚೆ ಮಾಡಿ ಹಿರಿಯ ಸಂಪುಟ ಸಹೋದ್ಯೋಗಿಗಳ ಜೊತೆ ಹಿರಿಯ ಅಧಿಕಾರಿಗಳ ಜೊತೆ ಮತ್ತು ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರ ಜೊತೆ ಅವರ ಒಂದು ರಿಪೋರ್ಟನ್ನು ಇಟ್ಕೊಂಡು ಅಂತಿಮವಾಗಿ ನಿರ್ಧಾರವನ್ನು ಪ್ರಕಟಿಸ್ತಾರೆ ಕಳೆದ ಒಂದು ವಾರದ ಲಾಗ್ ಚಿಕಿತ್ಸೆ ಕೊಡುವಂಥದ್ದು ಒಂದು ಭಾಗ ಆದರೆ ಏರ್ತಾ ಇರತಕ್ಕಂಥ ಸೋಂಕನ್ನು ನಿಯಂತ್ರಣ ಮಾಡಬೇಕು ಕಡಿಮೆ ಮಾಡಬೇಕು ಸೋಂಕಿತರ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಕೂಡ ಕೆಲವು ಚಟುವಟಿಕೆಗಳಿಗೆ ನಾವು ಕಡಿವಾಣ ಹಾಕಲೇಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ ಪ್ರತಿಯೊಬ್ಬರ ಸಲಹೆಗಳನ್ನು ತೆಗೆದುಕೋಬೇಕಾಗ್ತದೆ ಇವತ್ತು ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮ್ಮನ್ನು ಜಾಯಿನ್ ಆಗ್ತಾರೆ ಹಾಗಾಗಿ ಎಲ್ಲರ ಒಂದು ಅಭಿಪ್ರಾಯಗಳನ್ನು ಸಲಹೆಗಳನ್ನು ತೆಗೆದುಕೊಂಡು ತಾಂತ್ರಿಕ ಸಲಹಾ ಸಮಿತಿಯವರು ಕೂಡ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅವರು ಕೊಡುವಂತಹ ಮಹತ್ತರವಾದಂಥ ಸಲಹೆಗಳು ಕೂಡ ಅತ್ಯಂತ ಪ್ರಮುಖವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ನೆಲೆಗಟ್ಟಿನಲ್ಲಿ ಇವತ್ತು ನಾಳೆ ಸರ್ವಪಕ್ಷ ನಾಯಕರ ಸಭೆ ವರ್ಚುವಲ್ ಮೂಲಕ ಸರ್ವಪಕ್ಷ ಸಭೆಗೆ ಸಿದ್ಧತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಬಿಎಸ್ವೈ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ನಾಳೆ ಸರ್ವಪಕ್ಷ ನಾಯಕರ ಸಭೆ ಕರೆಯಲಾಗಿದೆ ವರ್ಚುವಲ್ ಮೂಲಕ ಸರ್ವಪಕ್ಷ ಸಭೆ ನಡೆಯುತ್ತೆ ವಿಪಕ್ಷಗಳ ಅಭಿಪ್ರಾಯವನ್ನು ಪಡೆಯಲಿರುವ ಸರ್ಕಾರ ಈ ಸಭೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಿಎಂ ಬಿಎಸ್ವೈ ಕೂಡ ಭಾಗಿಯಾಗ್ತಾರೆ ಕೊರೋನಾ ಕಂಟ್ರೋಲ್ ಬಗ್ಗೆ ಸರ್ವಪಕ್ಷಗಳ ಜೊತೆ ಸಭೆ ನಡೆಸಲಿದೆ ಸರ್ಕಾರ ರಾಜ್ಯದಾದ್ಯಂತ ಟಫ್ ರೂಲ್ಸ್ ಜಾರಿಯ ಬಗ್ಗೆ ಸರ್ವಪಕ್ಷಗಳ ಜೊತೆ ಚರ್ಚೆ ಮಾಡಲಾಗುತ್ತೆ ಸರ್ವಪಕ್ಷ ನಾಯಕರ ಸಲಹೆಯನ್ನ ಆಧರಿಸಿ ಟಫ್ ರೂಲ್ಸ್ ಜಾರಿಗೆ ಮುಂದಾಗುತ್ತೆ ಸರ್ಕಾರ ಹಾಗಾಗಿ ನಾಳೆ ಸರ್ವಪಕ್ಷ ನಾಯಕರ ಸಭೆ ನಿಗದಿಯಾಗಿದೆ ರಾಜ್ಯದಲ್ಲಿ ಮಿತಿ ಮೀರ್ತಾ ಇರುವ ಕೊರೋನಾವನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕರೆಯಲಾದಂತಹ ಸರ್ವಪಕ್ಷ ಸಭೆ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್